ಇದ್ದಾರೆ ಅಂದರೆ ಮನಗುಳಿ ಅವರು ಅನಾರೋಗ್ಯ ಪೀಡಿತರಾಗಿದ್ದರು, ತುಂಬ ಗಂಭೀರ ಪರಿಸ್ಥಿತಿಯಲ್ಲಿದ್ದರು, ಒಂದೂವರೆ ತಿಂಗಳಿಗೆ ಹೆಚ್ಚು ಎರಡು ತಿಂಗಳು. ಸೊ 15 ದಿವಸ ಮೊದಲು ಹೇಗೆ ಅವ್ರನ್ನ ಭೇಟಿ ಮಾಡೋಕ್ಕೆ ಸಾಧ್ಯ ಆಯಿತು, ನನ್ನ ಮಗನ ಕಾಂಗ್ರೆಸ್ ಸೇರಿಸ್ಕೊಳ್ಳಿ ಅಂತ ಹೇಳಕ್ಕೆ ಹೇಗೆ ಸಾಧ್ಯ ಆಯಿತು? ಸುಳ್ಳು ಹೇಳೋದಕ್ಕೆ ಒಂದು ಮಿತಿ ಬೇಡವಾ? ಡಿ ಕೆ ಶಿವಕುಮಾರ್ ಉಸಿ ಸುಳ್ಳು ಹೇಳ್ತಿದ್ದಾರೆ ಅಂತ ಟ್ವೀಟ್ ಮಾಡಿದ್ರು. ಕುಮಾರಣ್ಣ ಭಾಳ ಪರ್ಫೆಕ್ಟ್ ಇದ್ದಾರೆ, ಎಲ್ಲ ಡೇಟು ಪಾಟು ಎಲ್ಲ ಭಾಳ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ, ನಮಗೆ ಬೇಜಾರಿಲ್ಲ. ಇನ್ನು 15 ದಿನ ಅಂತ 15 ದಿನ ನನ್ನ ಕ್ಯಾಲೆಂಡ್ರ್ ನೋಡಿಕೊಂಡು ನಾನು ಮಾತಾಡೋಕ್ಕಾಗೋದಿಲ್ಲ. ನನಗೆ ಗೊತ್ತು, ಮನಗಡಿ ಇವ್ರಿಗೆ ಗೊತ್ತು, ಅಶೋಕ್ ಗೊತ್ತು, 3 ಜನ ನನ್ನ ಹತ್ರ ಬಂದು ಏನು ಮಾತಾಡಿದ್ರು ಅಂತೇಳಿ. ಅಶೋಕ್ ಅವರು ನಮ್ಮ ಕ್ಯಾಂಡಿಡೇಟ್ ಇದ್ದಾರೆ, ನಾನು ಮಾತಾಡಿರೋದು ಬಹಿರಂಗವಾಗಿ ಮಾತಾಡ್ತೀನಿ, ಗೌಪ್ಯಗೆ ನಾನು ಮಾತಾಡೋದಲ್ಲದೆ ಸಿದ್ದರಾಮಯ್ಯನವರು ಕೂಡ ಈ ವಿಚಾರ ಪ್ರಸ್ತಾವನೆ ಮಾಡಿದ್ದಾರೆ. ಸೊ ಹಂಗೆ ನಾವಿಬ್ಬರೇ ಸುಳ್ಳು ಹೇಳಬೇಕಾ? ಇದರಿಂದ ಸುಳ್ಳು ಹೇಳುವಂಥ ಇಲ್ಲ ಇಲ್ಲಿದ್ದೇ ಹೋದಂಥ ವಿಚಾರಗಳನ್ನು ಸೃಷ್ಟಿ ಮಾಡೋಂಥದ್ದು ಏನಿಲ್ಲ. ಕುಮಾರ್ ನನಗೆ ನೋವು ಇದೆ, ನೋಡಪ್ಪ ನಾನು ಕ್ಯಾಂಡಿಡೇಟ್ ಮಾಡಬೇಕಾಗಿತ್ತು, ನಮ್ಮ ಪಾರ್ಟಿಗೆ ಇದ್ವಲ್ಲ, ಆ ಪಾರ್ಟಿಗೆ ಹೊಂಟೋದ್ನಲ್ಲ ಅಂತ ನೋವು ಇದೆ. ಆ ನೋವಿನಲ್ಲಿ ಮಾತಾಡ್ತಾರೆ, ಅದಕ್ಕೆ ನಾನು ಬೇಜಾರು ಮಾಡ್ತೀನಿ. ಜೆ ಡಿ ಎಸ್ ಅವ್ರನ್ನೇ ಹೈಜಾಕ್ ಮಾಡಿದ್ರೆ ನೀವು, ಅಭ್ಯರ್ಥಿಗಳಿರಲಿಲ್ಲ, ಕಾಂಗ್ರೆಸ್ಗೆ ಇರಲಿಲ್ಲ. ನಮ್ಮ ಪಾರ್ಟಿಗೆ ಬರ್ತೀವಿ ಅನ್ನೋರು ಅವರಾಗ ಅವರು ವಾಲಂಟಿಯರ್ ಬರ್ತೀನಿ ಅನ್ನೋರನ್ನ ನಾವು ಯಾರನ್ನೂ ಹೈಜಾಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಹೈಜಾಕ್ ಮಾಡಬೇಕಾದ್ರೆ ನಂಬರ್ಸ್ ಬೇಕಾದಷ್ಟಿದೆ, ಯಾವ ರಾಜಕಾರಣದಲ್ಲಿ ನಿಂತು ನೀರಲ್ಲ ಅನ್ನೋದು ಅವರೇ ಹೇಳಿದ್ದಾರೆ. ಬರ್ತೀನಿ ಅನ್ನೋರನ್ನ ನಾವು ಆಯಿತು ಕೆಲವರು ಬಿ ಜೆ ಪಿ ಹೋಗ್ತೀನಿ ಅಂತ ರೆಡಿ ಇರ್ತಾರೆ, ಭಿನ್ನಾಭಿಪ್ರಾಯ ಇಟ್ಕೊಂಡು ಈಗ 17 ಜನ ಪಾರ್ಲಿಮೆಂಟ್ ಮೆಂಬರ್ಸ್ ಇದ್ದೀವಿ. 17 ಜನ ದೇಶದ ಪ್ರಧಾನಮಂತ್ರಿ ನಾವೆಲ್ಲ ಅವ್ರು ಹೈಜಾಕ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ವ. ಒಂದೊಂದು ಕಾರಣದಿಂದ ಎಲ್ಲರೂ ಸೇರಿ ಯಾರು ಒಂದು ಎಲ್ಲರೂ ಕೂಡ ಯಾರು ಒಬ್ಬರು ಒಬ್ಬರು ಬಿಟ್ಟು ಪಾರ್ಲಿಮೆಂಟ್ ಇದ್ದು ಬಂದಿದ್ದಾರೆ. ಯಾಕೆಂದರೆ ಅವ್ರಿಗೆ ಕೆಲವು ನ್ಯಾಷನಲ್ ಸೀನ್ ಹೋದ ಮೇಲೆ ನೋಡಿದ ಮೇಲೆ ಕೆಲವು ಭಿನ್ನಾಭಿಪ್ರಾಯಗಳು, ಪೊಲಿಟಿಕಲ್ ಭಿನ್ನಾಭಿಪ್ರಾಯ, ವೈಯಕ್ತಿಕವಾದ ಭಿನ್ನಾಭಿಪ್ರಾಯ ಬಂದಿದೆ ಅಂತ ನನಗೆ ಜಾಲಪ್ಪಾಗಿರ್ಬೋದು, ಪೌಜರ್ಗೆ ಇರ್ಬೋದು, ಬೇರೆ ಬೇರೆ ಜನ ಎಲ್ಲ ಕಾಂಬಿನೇಷನ್ ಬೇಕಾದಷ್ಟು ಲೀಡರ್ಸ್ ಎಲ್ಲ ಅವ್ರು ಪಾರ್ಟಿ ಬಿಟ್ಟು ಬಂದಿದ್ದಾರೆ ಆನ್ ಪೊಲಿಟಿಕಲ್ ಇಶ್ಯೂಸ್. ಸೊ ಹಿಂಗಿರೋಂಥ ಸಂದರ್ಭದಲ್ಲಿ ಪಟ್ಟಿನ ಈಗ ಸೀನಾರಾಯಣ ಸ್ವಾಮಿ, ಬಿ ಎನ್ ಶಂಕರು, ನಮ್ಮ ಅಜಯ್ ಕುಮಾರ್ ಸರ್ ನಾಯಕರು, ಅಂಬರೀಷನ್ ನಾಯಕರು, ಬೇಕಾದಷ್ಟು ಲೀಡರ್ಸ್ ಎಲ್ಲ ಅವ್ರು ಪಾರ್ಟಿ ಬಿಟ್ಟು ಬಂದಿದ್ದಾರೆ ಆನ್ ಪೊಲಿಟಿಕಲ್ ಇಶ್ಯೂಸ್. ಸೊ ಹಿಂಗಿರೋಂಥ ಸಂದರ್ಭದಲ್ಲಿ ಪಟ್ಟಿನ ಈಗ ಸೀನಾರಾಯಣ ಸ್ವಾಮಿ, ಬಿ ಎನ್ ಶಂಕರು, ನಮ್ಮ ಅಜಯ್ ಕುಮಾರ್ ಸರ್ ನಾಯಕರು, ಎಲ್ಲ ಎಂ ಪಿಸು ಸಿದ್ದರಾಮಯ್ಯ ಅವರೆಲ್ಲ ಅವ್ರು ಪಾರ್ಟಿ ಬಿಟ್ಬಿಟ್ಟೆಲ್ಲ ಬಂದಿದ್ದಾರೆ. ಸೊ ಪೊಲಿಟಿಕಲ್ ಇಶ್ಯೂಸ್. ಹಂಗೆ ಇವರು ಕೂಡ ಒಬ್ಬ ಸಹಾಯಕಿನ ಮುಚ್ಚಿದ್ರಿಗೆ ನನ್ನ ಭೇಟಿ ಮಾಡಿದ್ದು ಸತ್ಯ, ನನ್ನ ಜೊತೆ ಅವ್ರ ಜೊತೆ ಅವ್ರ ಮಗ ಇದ್ದಿದ್ದು ಸತ್ಯ, ಅವ್ರ ಮಗನ್ನು ಕೇಳ್ಕೊಳ್ಳಿ ಅವರು ಹೇಳ್ತಾರೆ. ಸರ್, ಮುಸ್ಲಿಂ ಓಟ್ಗಳನ್ನ ಏನು ಗುತ್ತಿಗೆ ತಗೊಂಡಿದ್ದಾರೆ ಕಾಂಗ್ರೆಸ್ ಅವರು ಅಂತ? ನಾವು ಗುತ್ತಿಗೆ ಇಟ್ಟಿದ್ದೇವೆ, ಯಾರು ಓಟು ನಾವು ಗುತ್ತಿಗೆ ತಗೊಂಡು, ಯಾರು ಓಟು ಗುತ್ತಿಗೆ, ಒಬ್ಬ ಓಟನ್ನು ಗುತ್ತಿಗೆ ತಗೊಳಕ್ಕಾಗುತ್ತೆ, ನನ್ನ ಓಟನ್ನು ನಾನು ಗುತ್ತಿಗೆ ತಗೊಳಕ್ಕಾಗುತ್ತೆ, ನನ್ನ ಕಾನ್ಷಿಯಸ್ ಮೇಲೆ ನಾನು ಓಟ್ ಹಾಕಿದ್ದೆ, ಗೌಪ್ಯವಾಗಿ ಓಟ್ ಹಾಕಬೇಕಾಗಿದೆ, ಇದು ಪ್ರಜಾಪ್ರಭುತ್ವ ಇದೆ. ಸರ್, ಐಟಿ ದಾಳಿಗೆ ರಾಜಕೀಯ ಪ್ರೇರಿತ ಅಂತ ಕೆಲವರು ಅಂತಾರೆ, ಕೆಲವರು ಯಡಿಯೂರಪ್ಪ ಕಟ್ ಹಾಕೋ ರೀತಿಯಲ್ಲಿ ಅಂತಾರೆ. ಸೊ ಯಾಕಂದ್ರೆ ಐಟಿ ದಾಳಿ ಅಂತ ಅಂದಾಗ ನೀವು ಕೂಡ ಅದನ್ನು ಎದುರಿಸಿದ್ದೀರಾ? ಇಲ್ಲ, ಇದು ಭಾಳ ಲೆಕ್ಕಾಚಾರ ಏನೇನೋ ಇದೆ, ಇದು ಬರೀ ಕಾಂಟ್ರಾಕ್ಟ್ಗಳ ಮೇಲೂ ಕೂಡ ನಡೀತಿದೆ. ಐಟಿ ದಾಳಿ ಯಾರ ಮೇಲೆ ಆಯಿತು ಅಂತ ಇನ್ನೂ ಫುಲ್ ಡೀಟೇಲ್ಸ್ ಇನ್ನೂ ಈಚೆ ಬಂದಿದೆ. ಬಟ್ ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ ಏನಂದರೆ, ಚೀಫ್ ಮಿನಿಸ್ಟರ್ ಒಪ್ಕೊಂಡಿದ್ದಾರೆ, ಚೀಫ್ ಮಿನಿಸ್ಟರ್ ಆಫೀಸ್ ಒಪ್ಕೊಂಡಿದ್ದಾರೆ, ನಮ್ಮ ಸಿಬ್ಬಂದಿ ಮೇಲೆ ಆಗಿದೆ, ಸಿಬ್ಬಂದಿ ಯಾಕೆ ಏನು ಎತ್ತ ಅಂತ ಇದೆ. ಅವರು ಏನೋ ಸ್ಟೇಟ್ಮೆಂಟ್ ತೆಗೆದುಕೊಂಡಿರ್ತಾರೆ, 2-3 ಮಂತ್ರಿಗಳು ಹಿಂದೆ ಇದ್ದಂಥ ನೀರಾವರಿ ಮಂತ್ರಿಗಳ ಬಗ್ಗೆ ಕೂಡ ದುಡ್ಡು ಎನ್ಕ್ವೈರಿ ಮಾಡ್ತಾಯಿದ್ದಾರೆ ಅಂತ ನನಗೂ ಯಾರೋ ಕಾಂಟ್ರಾಕ್ಟ್ಗಳು ಫೋನ್ ಮಾಡಿ ಕೇಳಿದ್ರು ನಮಗೆ ಏನು ಎತ್ತ ಅಂತ ಹೇಳ್ತಾಯಿದ್ರು. ಇನ್ನು ಈಚೆ ಬರಲಿ ಸರ್, ಐ ಟಿ ದಾಳಿ ಬೆನ್ನಲ್ಲೇ ಡೆಲ್ಲಿಗೆ ಸಿ ಎಮ್ ಹೋಗಿದ್ದಾರೆ, ಅವರೊಬ್ಬರೇ ಹೋಗಿಲ್ಲ,
ಮಾಜಿ ಅಲಿಗೇಷನ್ ನಿರ್ಸಿಸ್ಕೊಂಡಿದೆ ಎರಡು ಕ್ಷೇತ್ರದ ಇಂಟರ್ನಲ್ ರಿಪೋರ್ಟ್ ಏನಾದರೂ ತಗೊಂಡಿದ್ದೀರಾ ಸರ್? ಎರಡು ಕ್ಷೇತ್ರಗಳದ್ದು ದಿನ ತಗೊಳ್ತಾ ಇರ್ತೀನಿ. ದಿನ ತೆಗೆದುಕೊಳ್ತಾ ಇರ್ತೀನಿ, ದಿನ ಅದ್ರ ಬಗ್ಗೆ ಪ್ಲಾನ್ ಆಫ್ ಆಕ್ಷನ್ ಮಾಡ್ತಾ ಇರ್ತೀನಿ. ಆಡಳಿತ ಪಕ್ಷವನ್ನು ತಗೊಳ್ತದೆ, ದಿನ ಚೀಫ್ ಮಿನಿಸ್ಟರ್ಗೆ ಇಂಟರ್ನಲ್ ರಿಪೋರ್ಟ್ ಡೈಲಿ ಹೋಗ್ತಾ ಇರ್ತದೆ, ನನ್ನ ಮೂವ್ಮೆಂಟ್ ಹೋಗ್ತಾ ಇರ್ತದೆ, ಎಲ್ಲರ ಮೂವ್ಮೆಂಟ್ ಹೋಗ್ತಾ ಇರ್ತದೆ. ಎರಡು ಕ್ಷೇತ್ರದಲ್ಲೂ ಅವ್ರಿಗೆ ಗೊತ್ತಿದೆ, ಕಾಂಗ್ರೆಸ್ ಪಕ್ಷ ಕೇಳ್ತದೆ. ಜಾರಕಿಹೊಳಿ ಅವರ ಆಪ್ತರು ತಮ್ಮನ್ನು ಭೇಟಿ ಮಾಡಿದ್ರು ಅಂತ ವಿವೇಕ್ ಏನು ಚರ್ಚೆ ಆಯಿತು? ಹೌದು, ಅವರು ಪ್ಲಾನ್ ಆಫ್ ಆಕ್ಷನ್ ಮಾಡ್ತಾ ಇರ್ತೀನಿ, ಆಡಳಿತ ಪಕ್ಷವನ್ನು ತಗೊಳ್ತದೆ, ದಿನ ಚೀಫ್ ಮಿನಿಸ್ಟರ್ಗೆ ಇಂಟರ್ನಲ್ ರಿಪೋರ್ಟ್ ಡೈಲಿ ಹೋಗ್ತಾ ಇರ್ತದೆ, ನನ್ನ ಮೂವ್ಮೆಂಟ್ ಹೋಗ್ತಾ ಇರ್ತದೆ, ಎಲ್ಲರ ಮೂವ್ಮೆಂಟ್ ಹೋಗ್ತಾ ಇರ್ತದೆ. ಎರಡು ಕ್ಷೇತ್ರದಲ್ಲೂ ಅವ್ರಿಗೆ ಗೊತ್ತಿದೆ, ಕಾಂಗ್ರೆಸ್ ಪಕ್ಷ ಕೇಳ್ತದೆ. ಜಾರಕಿಹೊಳಿ ಅವರ ಆಪ್ತರು ತಮ್ಮನ್ನು ಭೇಟಿ ಮಾಡಿದ್ರು ಅಂತ ವಿವೇಕ್ ಏನು ಚರ್ಚೆ ಆಯಿತು? ಹೌದು, ಅವರು ಬಂದಿದ್ರು, ಭೇಟಿ ಮಾಡಿದ್ರು, ಏನೇನೋ ವಿಚಾರ ಚರ್ಚೆ ಮಾಡಿದ್ದಾರೆ, ಬಂದವರ ಸಂದೇಶಗಳನ್ನೆಲ್ಲ ತಿಳಿಸಿದ್ದಾರೆ. ಈಗ ಅದನ್ನು ನಾನು ಗೋಪ್ಯರಿಗೆ ನಾನು ಇಟ್ಕೊಳ್ಬೇಕಾಗ್ತದೆ. ಸರ್, ರಮೇಶ್ ಜಾರಕಿಹೊಳಿ ಅವರು ಡೆಲ್ಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ, ಅಲ್ಲಿ ಸಿ ಎಂ ಭೇಟಿ ಮಾಡಿಸಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ಅವ್ರದ್ದೆಲ್ಲ ಗೊತ್ತಿಲ್ಲ. ಒಟ್ಟೊಳಗೆ ಅವರು ಅವ್ರ ಆಪ್ತರು, ನಾನು ಇಲ್ಲ ಅಂತ ನಾನು ಹೇಳಿದ್ದಿಲ್ಲ. ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಕೆಲವ್ರಿಗೂ ಕೆಲವು ಗೌಪ್ಯವಾಗಿ ಸಂದೇಶಗಳು ಬಂದಿರ್ತವೆ, ಅದನ್ನೆಲ್ಲ ನಾನು ಹೇಳಕ್ಕಾಗಲ್ಲ. ಇಪ್ಪತ್ತು ಜನ ಎಮ್ ಎಲ್ ಎಗಳು ಕಟೀಶ್ ಸಾಹೇಬ್ ಹೇಳಿದ್ದಾರೆ, ಇಪ್ಪತ್ತು ಜನ ಎಮ್ ಎಲ್ ಎಗಳಿಗೆ ಜವಾಬ್ದಾರಿ ವಹಿಸಿದ್ದೀವಿ, ಇವ್ರಿಗೇನೋ ಜವಾಬ್ದಾರಿ ವಹಿಸಿದ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.